ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಟೊಮೆಟೊ ಜ್ಯೂಸ್ನ, ಫ್ರೆಶ್ ಜ್ಯೂಸ್ನ ಯಾವ ರೀತಿ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಮೊದಲು ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಟೊಮೆಟೊನ ರಫ್ ಆಗಿ ಹೆಚ್ಕೊಂಡಿದ್ದೀನಿ. ಇದನ್ನು ನಾವು ಜಾರೊಳಕ್ಕೆ ಹಾಕೊಳ್ಳೋಣ. ನಾನು ಟೊಮೆಟೊನ ದಪ್ಪ ದಪ್ಪಾಗಿ ಹೆಚ್ಕೊಂಡಿಟ್ಕೊಂಡಿದ್ದೆ. ಇದನ್ನ ಇವಾಗ ಜಾರೊಳಕ್ಕೆ ಹಾಕೊಳ್ಳೋಣ. ನಾನು ಇಲ್ಲಿ 4-5 ಟೊಮೆಟೊನ ತಗೊಂಡಿದ್ದೀನಿ. ಹಾಗೆ ನಾನು ಶುಗರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಕೂಡ ಹಾಕೊಳ್ಬಹುದು. ಪೌಡರ್ ಹಾಕೊಂಡ್ರೆ ಬೇಗ ಆಗುತ್ತೆ ಜ್ಯೂಸ್ ಅಂತ ನೋಡಿ, ನಿಮ್ಮ ಟೇಸ್ಟ್ಗೆ ತಕ್ಕಷ್ಟು ಶುಗರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸಾಲ್ಟ್ನ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ, 1/4 ಟೀಸ್ಪೂನ್ ಅಷ್ಟು. ಹಾಗೆ ನಾನು ಶುಂಠಿ ಪೀಸಸ್ನ ಹಾಕೊಳ್ತಾ ಇದ್ದೀನಿ, ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ. ಇವಾಗ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಇವಾಗ ರೆಡಿ ಆಗಿದೆ. ನಾವು ಒಂದು ಸ್ಟ್ರೈನರ್ನ ತಗೊಂಡು ನೀಟಾಗಿ ಶೋಧಿಸ್ಕೊಳ್ಳೋಣ ಟೊಮೆಟೊ ಜ್ಯೂಸ್ನ. ನೋಡಿ, ಈ ತರ ಶೋಧಿಸ್ಕೊಂಡು ತಿಳ್ಳು ಬಿತ್ತ ಎಲ್ಲ ತೆಗೆದು ನಾವು ಶೋಧಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಿಂಬೆ ರಸನ ಹಾಕೊಳ್ಳಿ. ನಾನು ಒಂದು ಅರ್ಧ ಹೋಳಷ್ಟು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದೆ. ಇವಾಗ ಒಂದು ಪ್ಲೇಟ್ಗೆ ಶುಗರ್ ಪೌಡರ್ನ ಹಾಕೊಳ್ಳೋಣ, ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಜ್ಯೂಸ್ದು ಗ್ಲಾಸ್ಗೆ ಸ್ವಲ್ಪ ಲೆಮನ್ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಜ್ಯೂಸ್ನ. ಲೈಟಾಗಿ ಈ ಥರ ಮಾಡ್ಕೊಳ್ಳಿ. ಇವಾಗ ಈ ಥರ ಗ್ಲಾಸ್ನ ರೌಂಡ್ ಮಾಡಿ ಲೈಟಾಗಿ ಈ ರೀತಿಯಾಗಿ ಸಕ್ಕರೆ ಪೌಡರ್ನ, ಶುಗರ್ ಪೌಡರ್ನ ಈ ರೀತಿ ಮಾಡ್ಕೊಳ್ಳಿ. ಇವಾಗ ನಾವು ಜ್ಯೂಸ್ನ ಹಾಕೊಳ್ಳೋಣ ಇದರೊಳಕ್ಕೆ. ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಈ ಥರ ಸ್ಪ್ರಿಂಕ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಚಿಟಿಕೆಯಷ್ಟು ಈ ಥರ ಸ್ಪ್ರಿಂಕ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ನೋಡಿ, ಇವಾಗ ಜ್ಯೂಸ್ ರೆಡಿಯಾಗಿದೆ. ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ರೀತಿ ಕ್ವಿಕ್ ಆಗಿ ಮನೇಲೆ ನಾವು ಟೊಮೆಟೊ ಜ್ಯೂಸ್ನ ರೆಡಿ ಮಾಡ್ಕೊಳ್ಬಹುದು ಅಂತ. ತುಂಬಾನೇ ಹೆಲ್ದಿ ಕೂಡ ಇದು, ಸ್ಕಿನ್ನ ಮಾಯಿಶ್ಚರೈಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದು. ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ಟೇಸ್ಟ್ ಮಾಡಿ ನೋಡೋಣ. ಇದನ್ನ ನನ್ನ ಮಗಳು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾಳೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಬೈ ಬೈ.